ನಮ್ಮ ಹತ್ರ ಎಂಥವ್ರು ಟ್ರೀಟ್ಮೆಂಟಿಗೆ ಬರ್ತಾರೆ, ನಾನು ಎಲ್ಲ ಹಾಸ್ಪಿಟ್ಲಿಗೆ ಹೋದೆ, ನನಗೆ ವಾಸಿ ಆಗಿಲ್ಲ, ಅಥವಾ ನನಗೆ 10 ವರ್ಷದಿಂದ ಸಮಸ್ಯೆ ಇತ್ತು, 20 ವರ್ಷದಿಂದ ನಂಗೆ ಸಮಸ್ಯೆ ಇತ್ತು ಅನ್ನೋರೇ ಬರೋದು. ಒಂದು ಚಕ್ರ ಆ್ಯಕ್ಟಿವ್ ಆಗಬೇಕಂದ್ರೆ 3-5 ತಿಂಗಳ ಕಾಲ ಟೈಮ್ ಬೇಕೇ ಬೇಕಾಗುತ್ತೆ. ಇಲ್ಲಿ ನಾವು ರೇಖೆ ಕಲ್ತ್ಕೊಂಡ್ಬಿಟ್ಟಿದ್ದೀವಿ, ಹಿಪ್ನೋಟ್ ಅದನ್ನು ಕಲ್ತಿದ್ದೀವಿ ಅಂದರೆ ರಿಸಲ್ಟ್ ಬರೋದಿಲ್ಲ, ಅದನ್ನು ಕರೆಕ್ಟಾಗಿ ಮಾಡಿದಾಗಷ್ಟೇ ರಿಸಲ್ಟ್ ಬರುತ್ತೆ. ಮನುಷ್ಯನಿಗೆ ಒಂದಲ್ಲ ಒಂದು ಸಮಸ್ಯೆ, ಒಂದಲ್ಲ ಒಂದು ಕಾಯಿಲೆ ಬರುತ್ತೆ. ಅದು ಹೈಯರ್ ಸ್ಟೇಜ್ಗೆ ಹೋಗೋಬೋದು, ಅದೇನಾಗುತ್ತೆ ಅರ್ಧದಲ್ಲೇ ಅದು ಕಂಟ್ರೋಲ್ ಆಗುತ್ತೆ. ರೇಖೆ ಹಿಪ್ನೋಟಿದ್ರೆ ಆ ಥರ ಬೀಳಂಗಿಲ್ಲ. ಯಾಕಂದರೆ ರೇಖೆ ಹಿಪ್ನೋಟಿಸ್ ಹೇಗೆ ಅಂದರೆ ಸಮಸ್ಯೆಯ ಮೂಲವನ್ನು ಅದು ಹುಡುಕೋದು. ಮೇಡಮ್, ಈಗ ರೇಖೆ ಚಿಕಿತ್ಸೆ ಬಗ್ಗೆ ನಾವು ಬಹಳ ಗಂಭೀರವಾಗಿ ಮಾತಾಡ್ತಾ ಇದ್ದೇವೆ. ಯಾರಾದರೂ ಅದರ ಬಗ್ಗೆ ಏನೇ ಸಂಶಯ, ಏನೇ ಪ್ರಶ್ನೆಗಳಿದ್ದರೂ ಕೇಳ್ಬೋದು. ಅದಕ್ಕೆ ಸಮರ್ಥವಾಗಿ ಡಾಕ್ಟರ್ ಬರಣಿರಾಜು ಅವರು ಅದಕ್ಕೆ ಉತ್ತರವನ್ನು ಕೊಡ್ತಾರೆ. ಮತ್ತು ಆ ಉತ್ತರ ಹೆಚ್ಚು ಏನು ಈ ಕೇಸ್ ಸ್ಟಡಿ ಮೇಲೆ ಇರುತ್ತೆ. ಹೌದು ಹೌದು. ಹಾಗಾಗಿ ನಾನಿಲ್ಲಿ ವಿಡಿಯೋ ಮಾಡ್ತಾ ಇರುವ ಉದ್ದೇಶವೂ ಅದೇ. ಏನು ಕಣ್ಣೋಟದಲ್ಲಿ ಬೇರೆ, ಆದರೆ ಇಲ್ಲಿ ಪ್ರತ್ಯಕ್ಷ ಸಾಕ್ಷಿಗಳಿದೆ. ಹೌದು. ನಾವು ಮಧ್ಯದಲ್ಲಿ ಕೆಲವು ಅವರ ವಿಡಿಯೋಗಳನ್ನು, ಅವರ ಮಾತುಗಳನ್ನು ಇಲ್ಲಿ ಪ್ರಸಾರ ಮಾಡ್ತೇವೆ. ಈಗ ರೇಖಿ ಚಿಕಿತ್ಸೆ ಎಷ್ಟು ದಿನದಲ್ಲಿ, ಅದನ್ನು ರೋಗಿಗಳಿಗೆ ಎಷ್ಟು ದಿನ ಅವರು ಕಲಿಬಹುದು, ಎಷ್ಟು ದಿನ ಮಾಡಬಹುದು, ಎಷ್ಟು ದಿನ ಅದನ್ನು ತಗೊಳ್ಬೋದು, ಹೇಗೆ ಅದು? ಇಲ್ಲಿ ನಾವು ರೇಖಿ ಚಿಕಿತ್ಸೆ ಅಂತ ಬಂದಾಗ ಅದು 1 ದಿನದಲ್ಲಿ 2 ದಿನದಲ್ಲಿ ಕ್ಲಿಯರ್ ಆಗುವಂಥದ್ದು ಅಲ್ಲ. ಯಾಕೆ ಅಂದರೆ ನಮ್ಮ ಹತ್ರ ಎಂಥವ್ರು ಟ್ರೀಟ್ಮೆಂಟಿಗೆ ಬರ್ತಾರೆ, ನಾನು ಎಲ್ಲ ಹಾಸ್ಪಿಟ್ಲಿಗೆ ಹೋದೆ, ನನಗೆ ವಾಸಿ ಆಗಿಲ್ಲ, ಅಥವಾ ನನಗೆ 10 ವರ್ಷದಿಂದ ಸಮಸ್ಯೆ ಇತ್ತು, 20 ವರ್ಷದಿಂದ ನಂಗೆ ಸಮಸ್ಯೆ ಇತ್ತು ಅನ್ನೋರೇ ಬರೋದು. ಅಂದರೆ ಕೊನೆಗೊಂದು ಪ್ರಯೋಗ ಆದ್ರಾಗಲೇ ಹೋದ್ರು, ಕೊನೆಯ ಒಂದು ಪ್ರಯತ್ನ ಅಂತ ತಿಳ್ಕೊಂಡು ಅಂತ ಬರ್ತಾರೆ, ನಮ್ಮ ಹತ್ರ ಬರ್ತಾರೆ. ಈ ಥರ ಬಂದವ್ರಿಗೆ ನಾವು ಯಾವುದೋ ಒಂದು ರೀತಿಯಲ್ಲಿ ರೇಖೆಯನ್ನು ಹೇಳಿಕೊಟ್ರೆ ಅದು ಆಗೋದಿಲ್ಲ. ನೋಡಿ, ಉದಾಹರಣೆಗೆ ರಾತ್ರಿ ಒಬ್ಬರು ನಮಗೆ ಕಾಲ್ ಮಾಡಿದರು, ಒಬ್ಬ ಜೆಂಟ್ಸ್. ಅವ್ರಿಗೆ ಓವರಾಗಿರುವಂತಹ ಡಿಪ್ರೆಷನ್ನು ಮತ್ತು ಅವ್ರಿಗೆ ಒಂದು ಹೊಟ್ಟೆಯಲ್ಲಿ ಒಂದು ಸಣ್ಣ ಗಡ್ಡೆ ಥರ ಇದೆ ಅನ್ನೋ ಒಂದು ಪ್ರಾಬ್ಲಮ್ ಇದೆ, ಬಟ್ ಅದು ಕ್ಲಿಯರ್ ಆಗ್ತಾಯಿಲ್ಲ. ಜೊತೆಗೆ ಮನೆಯಲ್ಲಿ ಸಮಸ್ಯೆಗಳು, ಗಂಡ ಹೆಂಡತಿದು, ಅತ್ತೆ ಸೊಸೆದ ಥರ ಮನೆಯಲ್ಲೂ ಸಮಸ್ಯೆ. ಅವರು ರೇಖೆ 2 ಲೆವೆಲನ್ನು ಕಂಪ್ಲೀಟ್ ಮಾಡ್ಕೊಂಡಿದ್ದಾರೆ. ರೇಖೆ 2 ಲೆವೆಲನ್ನು ಕಂಪ್ಲೀಟ್ ಮಾಡ್ಕೊಂಡಿದ್ದಾರೆ, ಓಕೆ. ಅದರಲ್ಲಿ 3 ಸಿಂಬಲ್ ಬಂದಾಗ ಇವ್ರಿಗಿರೋ ಸಮಸ್ಯೆಗೆ ಎನರ್ಜಿ ಸಾಕಾಗೋದಿಲ್ಲ. ಇಲ್ಲಿ ಎಲ್ಲ ಆರೋಗ್ಯವಾಗಿದ್ದು ನಿಧಾನಕ್ಕೆ ರೇಖೆ ಕಲಿತೀವಿ ಅನ್ನೋದು ಬೇರೆ ಇರುತ್ತೆ. ಸಮಸ್ಯೆ ಅಂತ ಬಂದಾಗ 3 ತಿಂಗಳ ನಮ್ಗೆ ರಿಸಲ್ಟ್ ಬರಲೇಬೇಕು ಅಂದಾಗ, ಅಥವಾ ನಾನು 3 ತಿಂಗಳ ರಿಸಲ್ಟ್ ಬರಲೇಬೇಕು ಅಂತ ಹೇಳ್ಕೊಡೋದು, ಅದು ಬೇರೆ ಇರುತ್ತೆ. ಅಲ್ಲಿ ನನ್ನ ಹತ್ರ ಬಂದು ಟ್ರೀಟ್ಮೆಂಟನ್ನು ತಗೊಂಡಾಗ ಇಲ್ಲಿ ಒಂದು ಚಕ್ರ ಆ್ಯಕ್ಟಿವ್ ಆಗಬೇಕಂದ್ರೆ 3-5 ತಿಂಗಳ ಕಾಲ ಟೈಮ್ ಬೇಕೇ ಬೇಕಾಗತ್ತೆ. 3-5 ತಿಂಗಳು ಬೇಕೇ ಬೇಕು. ಒಂದು ಚಕ್ರ ಆ್ಯಕ್ಟಿವ್ ಆಗಿ ನಮ್ಮ ಔರ ತುಂಬ ಕರೆಕ್ಟಾಗಿ ಇಂಪ್ರೂವ್ಮೆಂಟ್ ಆಗಿ ನಮ್ಮ ಎಲ್ಲ ಚಕ್ರಗಳು ಆ್ಯಕ್ಟಿವ್ ಆಗಿ ನಮ್ಮ 7 ಸೂಕ್ಷ್ಮ ಶರೀರಗಳು ಮತ್ತೆ ಪುನರ್ಚೇತನಗೊಳ್ಳೋಕ್ಕೆ ಅಂದರೆ 3-5 ತಿಂಗಳ ಕಾಲ ಬೇಕು. ಅದು ಪೇಷಂಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಅವ್ರಿಗೆ ಎಷ್ಟು ಚಕ್ರಗಳು ಹಾಳಾಗಿದೆ ಅಥವಾ ಅವ್ರಿಗೆ ತೊಂದರೆ ಎಷ್ಟು ಮಟ್ಟದಲ್ಲಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ನಾವು ಹೇಗೆ ನಾವು ಡಾಕ್ಟರ್ ಹತ್ರ ಹೋಗಿ ಅವರು ಜ್ವರವನ್ನು ಕಂಡುಹಿಡಿದು ಈಗ ನಿಂಗೆ 2 ಡಿಗ್ರಿ ಜ್ವರ ಇದೆ, 2 ಡಿಗ್ರಿ ದಾಟಿದರೆ ಟೈಫಾಯ್ಡ್, 2 ಡಿಗ್ರಿ ದಾಟಿದರೆ ಅದು ಡೆಂಗ್ಯೂ ಜ್ವರ ಅಂತ ಯಾವ ಥರ ಹೇಳ್ಕೊಡ, ಅದಕ್ಕೆ ತಕ್ಕನಾದ ಚಿಕಿತ್ಸೆಯನ್ನು ಅದಕ್ಕೆ ತಕ್ಕನಾದ ಪವರನ್ನು ಇಂಜೆಕ್ಷನಲ್ಲಿ ಅಥವಾ ಟ್ಯಾಬ್ಲೆಟ್ಸಲ್ಲಿ ನಮಗೆ ಕೊಡ್ತಾರೋ ಅದೇ ರೀತಿ ವ್ಯಕ್ತಿಯ ಸಮಸ್ಯೆಯ ಮೇಲೆ ರೇಖೆಯನ್ನು ಕಲಿಬೇಕು. ನೀವು ಹೇಳೋದು ಈಗ ವ್ಯಕ್ತಿಗೆ ಇರುವ ಸಮಸ್ಯೆಗೆ, ಒಂದು ಸಮಸ್ಯೆ ಇದ್ದವನಿಗೆ ಇಷ್ಟು ರೇಖೆ ಚಿಕಿತ್ಸೆ ಇಷ್ಟು ಕಾಲದಲ್ಲಿ ನೀವು ಕಲಿಸಿದ್ರಿ ಮಾಡಿದ ಅಂತಂದ್ರೆ ಮತ್ತೊಬ್ಬರಿಗೂ ಅದನ್ನೇ ಸೇಮ್ ಅಪ್ಲೈ ಮಾಡ್ಲಿಕ್ಕೆ ಆಗುದಿಲ್ಲ. ಹೌದು, ಅವರು ಬೇರೆ ಚಿಕಿತ್ಸೆ ಇರ್ತದೆ, ಯಾಕಂದ್ರೆ ಅವ್ರ ಬೇರೆ ರೋಗಗಳಿರ್ತವೆ, ಬೇರೆ ಸಮಸ್ಯೆ ಇರ್ತದೆ. ಸಮಸ್ಯೆ ಇರುತ್ತೆ, ಅವ್ರ ಸಮಸ್ಯೆಗೆ ತಕ್ಕಾಗಿ ನೀವು ರೇಖೆ ಚಿಕಿತ್ಸೆಯನ್ನ ಹೇಳಿರ್ತೀವಿ. ನಾವು ಇಷ್ಟು ಇದ್ರಲ್ಲಿ ಮಾಡ್ಕೊಂಡ್ರೆ ನಿಮ್ಗೆ ಕರೆಕ್ಟಾಗಿ ಇಷ್ಟು ಟೆಕ್ನಿಕ್ಸ್ ಬರುತ್ತೆ, ಇದ್ರಲ್ಲಿ ಸಮಸ್ಯೆನ ಕ್ಲಿಯರ್ ಮಾಡ್ಕೋಬೋದು ಅಂತ ನಾವು ಅದಕ್ಕೆ ಬಗ್ಗೆ ನಾವು ಹೇಳ್ತೀವಿ.
ಅದೇ ಥರ ಒಂದು ವ್ಯಕ್ತಿ ನಮ್ಮ ಹತ್ರ ಬಂದಾಗ ಅವರ ಸಮಸ್ಯೆನ ನಾವು ತಿಳ್ಕೊಂಡಾಗ ಅವ್ರಿಗೆ ನಾವು ರೇಖಿ ಮತ್ತು ಹಿಪ್ನೋಟಿಸ್ ಚಿಕಿತ್ಸೆಯನ್ನು ಕೊಟ್ಟು ನಾವು ಹೇಳಿಕೊಟ್ಟು ಕಳಿಸಿದಾಗ ಅವರ ಸಮಸ್ಯೆಯ ಮೇಲೆ ಆ ದಿನಗಳು ಟೈಮ್ ಅನ್ನೋದು ತಗೊಳ್ಳುತ್ತೆ. ಯಾಕೆಂದರೆ ಈಗ ಆ ವ್ಯಕ್ತಿಗೆ ಈಗ ನೆಗೆಟಿವ್ ಎನರ್ಜಿ ಪರ್ಸೆಂಟು 30% ಇದೆ, ಇನ್ನು 70% ಪಾಸಿಟಿವ್ ಎನರ್ಜಿ ಇದೆ ಅಂದಾಗ ಅದು ಬೇಗ ಆಗುತ್ತೆ. ಅದೇ ಒಂದು ವ್ಯಕ್ತಿಗೆ 90% ನೆಗೆಟಿವ್ಸ್ ಇದೆ, ಓನ್ಲಿ 10% ಅಷ್ಟೇ ಪಾಸಿಟಿವ್ ಇದೆ ಅಂದಾಗ ಆ 90% ಕವರ್ ಆಗಬೇಕಲ್ವ. ಆ 90% ಕವರ್ ಆಗಬೇಕಂದಾಗ ನಾವು ನಿಧಾನಕ್ಕೆ ಒಂದು ಸಿಂಬಲು ಎರಡು ಸಿಂಬಲು ಆ ಥರ ಹಾಕ್ಕೊಂಡು ನಿಧಾನಕ್ಕೆ ಮಾಡಿದ್ರೆ ಅದು ಎನರ್ಜಿ ಸಾಕಾಗೋದು ಇಲ್ಲ, ಆ ಟೈಮ್ಗೆ ಅದು ಆಗೋದು ಇಲ್ಲ. ಅದರ ಪ್ರಕಾರವಾಗಿ ನಾವು ವ್ಯಕ್ತಿಗೆ ಎಷ್ಟು ಸಿಂಬಲ್ ಹೇಳ್ಕೊಡ್ಬೇಕು ಮತ್ತು ಯಾವ ರೀತಿ ಟೆಕ್ನಿಕ್ಸನ್ನು ಹೇಳಿಕೊಟ್ರೆ ಅವ್ರಿಗೆ ಕ್ಲಿಯರ್ ಆಗುತ್ತೆ ಅನ್ನೋದ್ರ ಪರವಾಗಿ ನಾವು ಹೇಳ್ಕೊಟ್ಟಿರ್ತೀವಿ. ಆ ಥರವಾಗಿ ಮಾಡಿಕೊಂಡಾಗ ಅವ್ರಿಗೆ ರಿಸಲ್ಟು ಆದಷ್ಟು ಬೇಗ ಬರುತ್ತೆ. ಆದರೆ ಮಾಡಿಕೊಳ್ಳೋ ಈಗ ನಾವು ಹೇಳಿರ್ತೀವಿ ಈಗ 24 ಪಾಯಿಂಟ್ಗೆ ದಿನಕ್ಕೆ 2 ಸಲ ಮಾಡ್ಕೊಳ್ಳಿ ಅಂತ ನಾವು ಹೇಳಿರ್ತೀವಿ. ಆ ವ್ಯಕ್ತಿ ಒಂದೇ ಸಲ ಮಾಡ್ಕೊತಾ ಇದ್ದಾನೆ ಅಂತ ಅಂದ್ಕೊಳ್ಳಿ, ಟೈಮ್ ಲಾಂಗ್ ತಗೊಳುತ್ತೆ. ಇಲ್ಲ ಈಗೇನೋ ಒಂದು ಕಾಯಿಲೆ ಇದೆ, ಆ ಕಾಯಿಲೆಗೆ ದಿನಕ್ಕೆ 5 ಸಲ ಮಾಡ್ಕೊಳ್ಳಿ ಅಂತ ನಾವು ಹೇಳಿರ್ತೀವಿ, ಆ ವ್ಯಕ್ತಿ ದಿನಕ್ಕೆ ಒಂದೇ ಸಲ ಮಾಡ್ತಾ ಇರ್ತಾರೆ, ಎನರ್ಜಿ ಕನೆಕ್ಟ್ ಸರಿಯಾಗಿ ಆಗೋದಿಲ್ಲ. ಆ ನಾನು ಹೋಗಿದ್ದೆ ಅವತ್ತು ಅಷ್ಟು ದುಡ್ಡು ಕೊಟ್ಟೆ ನಾನು, ಅವತ್ತು ನಂಗೆ ಇಷ್ಟೆಲ್ಲ ಹೇಳಿ ಕರೆಕ್ಟ್ ನಾನು ಹೇಳ್ಕೊಟ್ಟಿದ್ದೀನಿ ಇಲ್ಲ ಅಂತ ಹೇಳಿಲ್ಲ, ಬಟ್ ನೀವು ಮಾಡ್ತಾ ಇಲ್ಲಲ್ಲ. ಇಲ್ಲಿ ನಾವು ರೇಖೆ ಕಲ್ತ್ಕೊಂಬಿಟ್ಟಿದ್ದೀವಿ, ಹಿಪ್ನೋಟಿಸನ್ನು ಕಲ್ತಿದ್ದೀವಿ ಅಂದರೆ ರಿಸಲ್ಟ್ ಬರೋದಿಲ್ಲ, ಅದನ್ನು ಕರೆಕ್ಟಾಗಿ ಮಾಡಿದಾಗಷ್ಟೇ ರಿಸಲ್ಟ್ ಬರುತ್ತೆ. ನಾವು ಹೇಳ್ತೀವಿ ಈ ಸಮಸ್ಯೆ ಇಷ್ಟು ಸಲ ಮಾಡಿದೆ ನಿಮ್ಗೆ ರಿಸಲ್ಟ್ ಬರುತ್ತೆ, ಈ ಸಮಸ್ಯೆಗೆ ಈ ಥರ ಮಾಡಿದ್ರೆ ರಿಸಲ್ಟ್ ಬರುತ್ತೆ ಅಂತ ನಾವು ಹೇಳಿರ್ತೀವಿ. ಅದರ ಪ್ರಕಾರವಾಗಿ ಮಾಡಿಕೊಂಡ್ರೆ 100%ಗೆ 100% ರಿಸಲ್ಟು ಬಂದೇ ಬರುತ್ತೆ. ಇಲ್ಲ ಮೇಡಮ್ ನಾನು ಮಾಡ್ತಾಯಿದ್ದೀನಿ, ಎಷ್ಟು ಸಲ ಮಾಡ್ತಾಯಿದ್ದೀರಾ? ಕರೆಕ್ಟ್. ಸರಿ, ನಾನು ಹೇಳಿದೆ ಒಂದು 5 ಸಲ ಇಂಥ ಸಮಸ್ಯೆಗೆ ಮಾಡ್ಕೊಳ್ಳಿ ಅಂತ ನಾನು ಹೇಳಿದೆ ಅಂತ ಇಟ್ಕೊಳ್ಳಿ. ಅವ್ರು ಸಪೋಸ್ 5 ಸಲೂ ಮಾಡ್ಕೊತಾನೆ ಇದೆ, ರಿಸಲ್ಟ್ ಬರ್ತಾ ಇಲ್ಲ, ಹಾಗೇನು ಮಾಡಬೇಕು? 5 ಸಲ ಮಾಡಿದ್ರೆ ಒಂದು 2-3 ಸಲ ಎಕ್ಸ್ಟ್ರಾ ಮಾಡಬೇಕು. ಯಾಕೆ ರಿಸಲ್ಟ್ ಬರೋದಿಲ್ಲ? ಬಂದೇ ಬರುತ್ತೆ. ನಾನು ಅಷ್ಟು ಕರೆಕ್ಟಾಗಿ ಸಿಂಬಲ್ಸನ್ನು ಹೇಳಿ ಅವ್ರ ಸಮಸ್ಯೆನ ನೋಡಿ ನಾನು ಹಿಪ್ನೋಟೈಸ್ ಮಾಡಿ 3 ತಿಂಗಳು ನನ್ನ ಕಡೆಯಿಂದ ಹೀಲಿಂಗ್ ಮಾಡಿ ಅಲ್ಲಿಗೂ ರಿಸಲ್ಟ್ ಬರ್ತಾ ಇಲ್ಲ ಅಂದರೆ ಅಲ್ಲಿ ಏನೋ ಸಮಸ್ಯೆ ಆಗ್ತಾ ಇದೆ. ಅದು ಅವರಲ್ಲಿ ಏನೋ ಗೊತ್ತಿತ್ತು ಗೊತ್ತಿಲ್ಲದೇನೋ ಸಮಸ್ಯೆನ ಮಾಡ್ಕೊತಾ ಇದ್ದಾರೆ. ಅವಾಗ ನಿಮ್ಮ ಹತ್ರ ಒಂದು ಸರಿ ಚರ್ಚೆ ಮಾಡೋದು ಒಳ್ಳೆಯದು. ಕೆಲವು ವೀಡಿಯೋದಲ್ಲಿ ನಾನು ಕಳಿಸು ಅಂತ ಹೇಳ್ತೀನಿ, ನೀವು ರಿಸಲ್ಟ್ ಬಂದಿಲ್ಲ ಅಂದಾಗ ನೀವು ಒಂದು ವೀಡಿಯೋ ಮಾಡಿ ನನಗೆ ಕಳಿಸಿ ಅಂತ ಹೇಳ್ತೀನಿ. ಅವ್ರು ವೀಡಿಯೋ ಮಾಡಿ ನೋಡೋವಾಗ ನಂಗೆ ಗೊತ್ತಾಗುತ್ತೆ ಅಲ್ಲಿ ಸಂಕಲ್ಪ ರಾಂಗ್ ಮಾಡ್ತಾ ಇದ್ದಾರೆ ಅಥವಾ ಸಿಂಬಲ್ ಬರೆದ ಮೇಲೆ ಅವ್ರು ಯಾವ ರೀತಿಯ ಹೆಸರುಗಳನ್ನು ಹೇಳ್ತಾ ಇದ್ದಾರೆ ಅದನ್ನು ನಾನು ಕಂಡುಹಿಡ್ಕೊತೀನಿ. ಅದನ್ನು ನಾನು ರಿಪ್ಲೈ ಮಾಡ್ತೀನಿ, ಇದು ಈ ಥರ ಅಲ್ಲ ಈ ಥರ ಅಂತ ನಾನು ರಿಪ್ಲೈ ಮಾಡ್ತೇನೆ. ಆದರೆ ರೇಖೆ ಇಪ್ಪು ನೋಡಿದ್ರೆ ಆ ಥರ ಬೀಳೋಂಗಿಲ್ಲ. ಯಾಕಂದರೆ ರೇಖೆ ಇಪ್ಪು ನೋಡೋದು ಹೇಗೆ ಅಂದರೆ ಸಮಸ್ಯೆಯ ಮೂಲವನ್ನು ಅದು ಹುಡ್ಕೋದು. ಈಗ ನನಗೆ ತಲೆನೋವು ಅಂದರೆ ಒಂದು ಮಾತ್ರೆ ತೊಗೊಂಡ್ರೆ ತಲೆನೋವು ಕಡಿಮೆ ಆದಂಗೆ ಇದು ಆಗೋದಿಲ್ಲ. ಯಾಕಂದರೆ ಅದೇನು ಮಾಡುತ್ತೆ, ನಿಮಗೆ ತಲೆನೋವು ಬರೋದಕ್ಕೆ ಕಾರಣ ಏನು? ಮೂಲ ಹುಡುಕ್ತದೆ. ನೀನು ಓ ಜನದಲ್ಲಿ ಇಲ್ಲ ನಮ್ಮ ಮೇಲಿಂದ ಕೆಳಗಡೆ ಬಿದ್ದು ತಲೆ ಏಟಾಗಿದೆಯಾ ಅಥವಾ ಆ ಥರ ಏಟಾಗಿ ಸತ್ತಿರುವಂಥ ಪ್ರೇತಾತ್ಮ ನಿನ್ನಲ್ಲಿದೆಯಾ, ಇಲ್ಲ ಯಾರಾದರೂ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿ ನಿಮಗೆ ಥರ ತಲೆನೋವು ಬರೆಸಿದಾರಾ? ಮೂಲವನ್ನು ಹುಡುಕುತ್ತೆ, ಜೊತೆಗೆ ಆ ತಲೆನೋವಿಗೆ ಯಾವ ಚಕ್ರ ಕಾರಣ ಆಗಿರುತ್ತೋ ಆ ತಲೆನೋವಿಗೆ ಯಾವ ಶಕ್ತಿ ಕೇಂದ್ರ ಕಾರಣ ಆಗಿರುತ್ತೋ ಮೊದಲು ಅಲ್ಲಿಗೆ ಹೋಗಿ ಆ ನೆಗೆಟಿವ್ಸನ್ನು ಆಚೆ ಕಳಿಸಿ ಆ ಜಾಗದಲ್ಲಿ ಪಾಸಿಟಿವ್ ಎನರ್ಜಿ ಫಿಲ್ ಆಗಬೇಕು, ಆವಾಗಷ್ಟೇ ರಿಸಲ್ಟ್ ಬರುತ್ತೆ. ನಮ್ಮ ಸುಮ್ಮನೆ ರಿಸಲ್ಟ್ ಬಂದಿಲ್ಲ ಅಂದರೆ ಬರೋದಿಲ್ಲ. ಎವರೇಜ್ ಎಷ್ಟು ಕಾಲ ಬೇಕಾಗುತ್ತೆ? ಹೌದು, ಕಲ್ತ್ಕೊಳ್ಳಿ. ಈಗ ಇಷ್ಟು ಹೇಳ್ತಾರೆ ಅಲ್ವಾ, ಯಾವುದೇ ಒಂದು ಮನುಷ್ಯ ಇರ್ಬೋದು, ನಾನು 3 ಸಿಂಬಲ್ ಕಲ್ತ್ಕೊಂಡು ನನ್ನ ಸಮಸ್ಯೆ ಫುಲ್ ಕ್ಲಿಯರ್ ಆಯಿತು ಅನ್ನೋರು ಯಾರಿದ್ದಾರೆ? ಅಥವಾ ನಾನು ರೇಖೆ 3 ಲೆವೆಲ್ ಕಂಪ್ಲೀಟ್ ಮಾಡಿದ್ದೀನಿ, ನನ್ನ ಪ್ರಾಬ್ಲಮ್ಸ್ ಎಲ್ಲ ಕ್ಲಿಯರ್ ಆಗಿದೆ ಅನ್ನೋರು ಯಾರಿದ್ದಾರೆ? ಪೂರ್ಣ ರೇಖೆ ಕಲಿಬೇಕಾದ್ರೆ ಎಷ್ಟು ಲೆವೆಲ್ ಇದೆ? 4 ಲೆವೆಲ್ ಮಾಡಿಕೊಳ್ಳಲೇಬೇಕು. 4 ಲೆವೆಲ್ ರೇಖೆಯನ್ನು ಮಾಡಿಕೊಂಡಾಗ ಅದರಲ್ಲಿ ಕರೆಕ್ಟಾಗಿ ಸಿಂಬಲ್ಸ್ ಎಲ್ಲ ಕರೆಕ್ಟಾಗಿ ಕಲ್ತ್ಕೊಂಡಾದಮೇಲೆ ಅದರಲ್ಲೂ ನಾವು ಹೇಳ್ಕೊಟ್ಟಿರ್ತೀವಿ ನಾವು ಚಕ್ರಗಳನ್ನು ಏಕೆ ನಾವು ಆ್ಯಕ್ಟಿವ್ ಮಾಡ್ಕೋಬೇಕು, 24 ಪಾಯಿಂಟನ್ನು ಹೇಗೆ ಏನಕ್ಕೆ ಆ್ಯಕ್ಟಿವೇಟ್ ಮಾಡ್ಕೋಬೇಕಂದ್ರೆ ಅದು ಏನು ಮಾಡುತ್ತೆ, ನಮ್ಮಲ್ಲಿ ಪಾಸಿಟಿವ್ ಎನರ್ಜಿ ಲೆವೆಲನ್ನು ಅದು ಜಾಸ್ತಿ ಮಾಡುತ್ತೆ. ಈಗ ನಾವು ಒಂದು ಹಾಸ್ಪಿಟ್ಲಿಗೆ ಹೋಗ್ತೀವಿ, ಸಹ ನನಗೆ ತುಂಬ ಗಂಟಲಲ್ಲಿ ಇನ್ಫೆಕ್ಷನ್ ಆಗಿದೆ ಅಂತ ಹೇಳ್ತೀವಿ, ಅವ್ರೇನು ಮಾಡ್ತಾರೆ ಒಂದು ಆ್ಯಂಟಿಬಯೋಟಿಕ್ ಕೊಡ್ತಾರೆ, ಗಂಟ್ಲಿಗೆ ಅಂತ ಒಂದು ಪೇನ್ ಕಿಲ್ಲರ್ ಅಂತ ಒಂದು ಕೊಡ್ತಾರೆ. ಈಗ ಸಹ ನಂಗೆ ತುಂಬ ಲೂಸ್ ಮೋಷನ್ ಆಗ್ತಾಯಿದೆ ಅಂತ ಹೋಗ್ತಾರೆ, ಆ್ಯಂಟಿಬಯೋಟಿಕ್ ಕೊಡ್ತಾರೆ, ಲೂಸ್ ಮೋಷನ್ಗೆ ಟ್ಯಾಬ್ಲೆಟ್ ಕೊಡ್ತಾರೆ. ಏನಕ್ಕೆ ಆ್ಯಂಟಿಬಯೋಟಿಕ್ ಕೊಡ್ತಾರೆ?
ಅದನ್ನು ರೋಗ ನಿರೋಧಕ ಶಕ್ತಿಯನ್ನು ನಮ್ಮಲ್ಲಿ ಹೆಚ್ಚಿಸಕ್ಕೆ ಅದೇ ರೀತಿ 24.2 ಮತ್ತು ಚಕ್ರಗಳಿಗೆ ಹೇಗೆ ರೇಖಿ ಶಕ್ತಿ ಕೊಟ್ಕೊಳ್ಳೋದು ಅಂದರೆ ಅದು ನಮ್ಮಲ್ಲಿರುವಂತಹ ಪೂರ್ಣ ಪ್ರಮಾಣದಲ್ಲಿ ನಮ್ಮಲ್ಲಿರುವಂತಹ ಪಾಸಿಟಿವ್ ಎನರ್ಜಿಯನ್ನು ಜಾಸ್ತಿ ಮಾಡಲಿಕ್ಕೆ. 8 ಚಕ್ರ ಆ್ಯಕ್ಟಿವ್ ಆದಾಗ 1000 ಸಮಸ್ಯೆಗಳಿಗೆ ಅಲ್ಲಿ ಪರಿಹಾರ ಸಿಗತ್ತೆ. 8 ಚಕ್ರಗಳನ್ನು ಆ್ಯಕ್ಟಿವೇಷನ್ ಮಾಡಿಕೊಳ್ಳೋದ್ರ ಜೊತೆ ಜೊತೆಯಲ್ಲಿ ಸಮಸ್ಯೆಗೆ ಅಂತ ಮಾಡಿಕೊಂಡಾಗ ರಿಸಲ್ಟು ಬೇಗ ಸಿಗುತ್ತೆ. ಜೊತೆಗೆ ಹಿಪ್ನೋಟೈಸಲ್ಲಿ ನಾವು ಏನು ಮಾಡ್ಕೋಬೇಕಂತ ಹೇಳ್ಕೊಟ್ಟಿರ್ತೀವಿ, ಅದನ್ನು ಮಾಡಿದಾಗ ತುಂಬ ವಾಸಿ ಆಗೋ ಕಾಯಿಲೆ ಕಷ್ಟ ಅನಿಸಿದ್ರು ಅದಕ್ಕೇನು ಟ್ರೀಟ್ಮೆಂಟ್ ಕೊಡಬೇಕಪ್ಪ ನಮ್ಗೆ ಗೊತ್ತಿಲ್ಲ ಅನ್ನೋರ್ಗು ಇಲ್ಲೇನಾಗುತ್ತೆ, ಟ್ರೀಟ್ಮೆಂಟ್ ಸಿಗುತ್ತೆ. ಇದು ಒಳಗಡೆ ಟ್ರೀಟ್ಮೆಂಟು. ಈಗ ನೋಡಿ, ಕೆಲವರಿಗೆ ಟೀಚರ್ಸ್ ಇರ್ಬೋದು, ಇಲ್ಲ ನನ್ನಂಗೆ ಜಾಸ್ತಿ ಮಾತಾಡೋರಿರ್ಬೋದು, ಮಾತಾಡಿ ಈಗಿನ ಕಾಲದಲ್ಲಿ ಬರುವಂತಹ ಸಾಮಾನ್ಯ ಸಮಸ್ಯೆ ವೋಕಲ್ ಕಾರ್ಡ್ ಪ್ರಾಬ್ಲಮ್, ಧ್ವನಿಪೆಟ್ಟಿಗೆ ಸಮಸ್ಯೆ. ಟೀಚರ್ಸ್ಗಳಿಗೆ ಪ್ರೊಫೆಸರ್ಸ್ಗಳಿಗೆ ಅದು ಕಾಮನ್. ಈ ವಾಯ್ಸ್ ಬಾಕ್ಸ್ಗೆ ಅಂತ ಹಾಸ್ಪಿಟ್ಲ್ಗೆ ಹೋಗಿ ಚೆಕ್ ಮಾಡಿಸಿದಾಗ ಅವ್ರು ಹೇಳಿದ್ದನ್ನು ಕೇಳಿಬಿಟ್ಟು ಮೈಯೆಲ್ಲ ಜುಮ್ ಅಂದ್ಬಿಟ್ಟು ನೈಟೆಲ್ಲ ಕೆಲವರು ನಿದ್ದೆನೆ ಮಾಡೋ ಅಂಥ ಸಜೆಷನ್ ಕೊಡ್ತಾರೆ. ಏನು ಹೈದರಾಬಾದಲ್ಲಿ ಬೇರೆ ಕಡೆ ಹೋಗ್ಬಿಟ್ಟು ವೋಕಲ್ ಕಾರ್ಡಲ್ಲಿ ವೀಕ್ ಆಗಿರುವಂಥ ನರಕ್ಕೆ ಇಂಜೆಕ್ಷನ್ ಹಾಕ್ಬೇಕಂತೆ ಬಾಯಿಲೊಡೆ ಇದು ಬಿಟ್ಟು. ವೋಕಲ್ ಕಾರ್ಡ್ ಪ್ರಾಬ್ಲಮ್ಮು ಅಂಥ ಭಯಂಕರವಾದ ಇದು ವೋಕಲ್ ಕಾರ್ಡ್ ಆಮೇಲೆ ಗೋವಿಂದವನ್ನ ಅಲ್ಲ ಹೇಳ್ತಾರದು ಈ ಥರ ಎಲ್ಲ ಹೇಳ್ತಾರೆ. ಕರೆಕ್ಟಾಗಿ ರೇಖಿ ಶಕ್ತಿಯನ್ನು ಆ ಒಂದು ವಾಯ್ಸ್ ಬಾಕ್ಸ್ಗೆ ಮತ್ತು ಆ ಒಂದು ಧ್ವನಿ ಪೆಟ್ಟಿಗೆಗೆ ಕೊಟ್ಕೊಳ್ಳಿ. ನಂಗೂ ವೋಕಲ್ ಕಾರ್ಡ್ ಪ್ರಾಬ್ಲಮ್ ಆಗಿತ್ತು, ತುಂಬ ಇನ್ಫೆಕ್ಷನ್ ಆಗಿತ್ತು ವೋಕಲ್ ಕಾರ್ಡ್, ಜಾಸ್ತಿ ಮಾತಾಡಿ ಪ್ರಾಬ್ಲಮ್ ಆಗಿತ್ತು ನನಗೂ. ರೇಖೆ ಹಿಪ್ನೋಟೈಸ್ ಮಾಡಿಕೊಂಡು ನನ್ನ ಧ್ವನಿ ಚೇಂಜಸ್ ಬಂದಿದೆ. ಯಾಕೆ ಅಂತಂದರೆ, ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ನಾವು ರೇಖೆ ಇಲ್ಲರ್ಸು ನಮಗೇನು ಬರಬಾರ್ದು ಅಂತ ಇಲ್ಲ. ಯಾಕೆ ಅಂದರೆ ಮನುಷ್ಯನಿಗೆ ಒಂದಲ್ಲ ಒಂದು ಸಮಸ್ಯೆ, ಒಂದಲ್ಲ ಒಂದು ಕಾಯಿಲೆ ಬರುತ್ತೆ. ಆದರೆ ಏನಾಗುತ್ತೆ ಅಂದರೆ ಅದು ಹೈಯರ್ ಸ್ಟೇಜ್ಗೆ ಹೋಗೋ ಬದಲು ಅದೇನಾಗುತ್ತೆ, ಅರ್ಧದಲ್ಲೇ ಅದು ಕಂಟ್ರೋಲ್ ಆಗುತ್ತೆ. ನಾನು ರೇಖೆ ಮಾಡ್ತೀನಿ, ನಾಳೆ ನನಗೆ ಏನು ಬರಲ್ಲ ಅಂತ ಹೇಳ್ತಿಲ್ಲ, ಆದರೆ 100%-90% ಕಮ್ಮಿ ಅಂತೂ ಬರಲ್ಲ, ಜಾಸ್ತಿ ಬರೋದಿಲ್ಲ. ಯಾಕೆ ಅಂತಂದರೆ ಎಲ್ಲ ಚಕ್ರಗಳು ಆ್ಯಕ್ಟಿವೇಟ್ ಆಗಿದ್ದಾಗ ಆ ಚಕ್ರಕ್ಕೆ ಸಂಬಂಧಪಟ್ಟಂಥ ಕಾಯಿಲೆ ಬರುವಂಥ ಸಾಧ್ಯತೆಗಳು ಕಮ್ಮಿ ಇರುತ್ತೆ. ಹಾಗೂ ಬಂದ್ಬಿಡ್ತು ಅಂತ ಇಟ್ಕೊಳ್ಳಿ. ಈಗ ನನಗೆ ಬರಬೇಕಾದಂಥ ಕಾಯಿಲೆ ಏನದು, ಯಾಕೆ ಅಂತಂದ್ರೆ ನಾನು ತುಂಬ ಮಾತಾಡ್ತೀನಿ, ಫೋನ್ಗಳಲ್ಲಿ ಮಾತಾಡ್ತೀನಿ, ಇಲ್ಲಿ ಆಫೀಸಲ್ಲಿ ಮಾತಾಡ್ತೀನಿ, ಇದು ಜಾಸ್ತಿ ಮಾತಾಡಿದಾಗ ಏನಾಗುತ್ತೆ ಅಂದರೆ ನಾನೇನು ದೇವರಲ್ಲ, ನಾನು ಬರೀ ಹೀಲರ್ ಅಷ್ಟೇ. ನನಗೂ ಬರುತ್ತೆ ಕಾಯಿಲೆ, ನನಗೂ ಬಂದಿದೆ ಧ್ವನಿಪೆಟ್ಟಿಗೆ ಸಮಸ್ಯೆ ಬಂದಿದೆ. ನಾನು ಹೇಳಿದ ರೀತಿ ಒಂದು ನೈಟ್ ನಾನು ನಿದ್ದೆ ಮಾಡೋಕ್ಕೂ ಭಯ ಪಡುವಂಥ ಇದು ಹೇಳಿದ್ರು ಡಾಕ್ಟ್ರು, ನನಗೆ ಒಂದು ನರ ಪೂರ್ತಿ ಡೆಡ್ ಆಗಿದೆ, ನೀವು ಬರ್ತಾ ವಾಯ್ಸೇ ಬರಲ್ಲ ಹೋಗ್ಬಿಡುತ್ತೆ, ಆ ಎರಡು ನರ ಹಿಂಗೆ ಟಚ್ ಆಗಬೇಕು ಆಗ್ತಾನೆ ಇಲ್ಲ, ಒಂದು ನರ ಅರ್ಧಕ್ಕೆ ಬಂದು ಇಲ್ಲೇ ಸ್ಟಾಪ್ ಆಗ್ತಾಯಿದೆ, ಮುಂದೆ ನಿಮಗೆ ವಾಯ್ಸೇ ಬರಲ್ಲ, ಹಂಗೂ ನಿಮ್ಗೆ ವಾಯ್ಸ್ ಬೇಕಂದರೆ ಹೈದರಾಬಾದಲ್ಲಿ ಒಂದು ಹಾಸ್ಪಿಟ್ಲ್ ಇದೆ ಅಲ್ಲಿಗೆ ಹೋಗ್ಬಿಟ್ಟು ಆ ವೋಕಲ್ ಕಾರ್ಡ್ಗೆ ಅಂತಲೇ ಅಂದರೆ ಆ ನರಕ್ಕಂತಲೇ ವೀಕಾಗಿರೋ ನರಕ್ಕಂತಲೇ ಇಂಜೆಕ್ಷನ್ ಬರುತ್ತೆ, ಅದು ಕಾಸ್ಟ್ ಜಾಸ್ತಿ ಇರುತ್ತೆ, ವರ್ಷಕ್ಕೊಂದ್ಸಲ ಆ ಇಂಜೆಕ್ಷನ್ ಹಾಕ್ಸ್ಕೋಬೇಕು. ಆವತ್ತಿನ ನಾನು ರೇಖೆ ಇಪ್ನೋಡ್ ಮಾಡ್ಕೊಳ್ಳೋಕ್ಕೆ ಶುರು ಮಾಡಿಕೊಂಡೆ. ಎಷ್ಟೋ ಸುಧಾರಿಸಿದೆವ ನನಗೆ, ಎಷ್ಟೋ ಸುಧಾರ 24 hour ಗಂಟೆ ಇನ್ಫೆಕ್ಷನ್ ಇರ್ತಾಯಿತ್ತು, 24 hours ಸಮಸ್ಯೆ ಇರ್ತಾಯಿತ್ತು, ಈಗ ಅದೆಷ್ಟೋ ನನಗೆ ಅವಾಯ್ಡ್ ಆಗಿದೆ. ಅಂದರೆ ರೇಖೆ ಮಾಡ್ಕೊಂಡಾಗ ಏನಾಗುತ್ತೆ ಅಂದರೆ ಡಾಕ್ಟ್ರದಕ್ಕೆ ರಿಸಲ್ಟ್ ಇದೆ ಅಂತೇಳಿ ಇಲ್ಲ ಅಂತೇಳಿ, ಮೆಡಿಸನ್ ಇದೆ ಅಂತೇಳಿ ಇಲ್ಲ ಅಂತೇಳಿ, ಪ್ರಾಬ್ಲಮೇ ಇಲ್ಲ, ನೀವು ರೇಖೆ ಮಾಡ್ಕೊಳ್ಳಿ. ಆ ರೇಖೆ ಮಾಡ್ಕೊಂಡಾಗ ಏನಾಗುತ್ತೆ ಅಂದರೆ ಮೂಲತಃ ಚಕ್ರಗಳು ಆ್ಯಕ್ಟಿವ್ ಆಗಿ ಮೂಲತಃ ಸಮಸ್ಯೆ ರೇಖೆ ಹಿಪ್ನೋಟೈಸ್ ಮಾಡ್ಕೊಂಬರುತ್ತೆ. ಜೊತೆಗೆ ಏನು ಮಾಡುತ್ತೆ, ಅದಕ್ಕೆ ಕರೆಕ್ಟಾಗಿ ಟ್ರೀಟ್ಮೆಂಟ್ ಕೊಡೋ ಅಂಥವ್ರು ಅಥವಾ ಕರೆಕ್ಟಾಗಿ ಒಂದು ಅದು ಆಯುರ್ವೇದಿಕ್ ಆಗಿರ್ಬೋದು ಹೋಮಿಯೋಪತಿ ಆಗಿ ಏನೋ ಒಂದು ನಿಮ್ಮನ್ನು ಹುಡ್ಕೊಂಡು ಅವಕಾಶ ಅಲ್ಲಿಗೆ ಬರುತ್ತೆ. ಯಾವಾಗ ನಾನು ಗಂಟಲು ಸರಿ ಹೋಗ್ಬೇಕಂತ ನೀವು ರೇಖೆ ಮಾಡ್ತಾ ಇರ್ತಿರೋ ಅದಕ್ಕೆ ಸಂಬಂಧಪಟ್ಟಂತಹ ಅದು ಆಯುರ್ವೇದಿಕ್ಕೋ ಇನ್ನೊಂದು ಮತ್ತೊಂದು ಕರೆಕ್ಟಾಗಿ ರಿಸಲ್ಟ್ ಬರುವಂತಹ ಒಂದು ಡಾಕ್ಟರ್ ಪರಿಚಯ ಆಗ್ಬೋದು ಅಥವಾ ಆ ಡಾಕ್ಟರ್ ಶಾಪ್ ನಿಮಗೆ ಯಾರ್ದೋ ಮುಖ ಅಂತ ನಿಮಗೆ ಗೊತ್ತಾಗ್ಬೋದು, ಅವಕಾಶಗಳನ್ನ ತಂದುಕೊಡುತ್ತೆ, ದಾರಿ ತೋರಿಸುತ್ತೆ. ಈಗ ಆ ಥರ ಸಮಸ್ಯೆ ನನಗಾದಾಗ, ವೋಕಲ್ ಕಾರ್ಡ್ ಪ್ರಾಬ್ಲಮ್ ಆಗಿ ನಂಗೆ ಸಮಸ್ಯೆ ಆದಾಗ ನಾನು ಏನು ಮಾಡಬೇಕಂತ ನನಗೆ ಒಂದು ಒಬ್ಬ ಹಿಪ್ನೋಟೈಸರಾಗಿ ನಾನೇ ದಿಕ್ಕು ತೋಜೆ ಒಂದೆರಡು ದಿನ ಏನು ಮಾಡಬೇಕಂತ ನನಗೆ ಗೊತ್ತಾಗಿರಲಿಲ್ಲ.
ಅಷ್ಟು ಭಯಂಕರವಾಗಿ ನನಗೆ ಭಯ ಆಗ್ತಾಯಿತ್ತು. 24 hours ಕಫ ಕಟ್ಕೊಂಬರೋದು, 24 hours ಇನ್ಫೆಕ್ಷನ್ನು, ಜೋರಾಗಿ ಉಸಿರಾಡಿದ್ರೆ ಏನೋ ಗಂಟಲು ಊತ ಬರೋ ಥರ ಹಿಂಗೆಲ್ಲ ಆಗ್ತಾಯಿತ್ತು. ರೇಖೆ ಮಾಡ್ಕೊಳ್ಳೋಕ್ಕೆ ಕರೆಕ್ಟಾಗಿ ಆ ಸಮಸ್ಯೆಗೆ ಅಂತ ನಾನು ರೇಖೆ ಮಾಡ್ಕೊಳ್ಳೋಕ್ಕೆ ಶುರು ಮಾಡಿದೆ. ತನಗೆ ತಾನಾಗಿ ಇವಾಗ 70% ಕಮ್ಮಿ ಆಗಿದೆ. ಇದು ನನಗೆ ಅಲ್ಲ, ಎಲ್ಲ ಟೀಚರ್ಸು ತುಂಬ ಸ್ಪೀಚ್ ಮಾಡೋರಿಗೂ ಬಂದೇ ಬರುತ್ತೆ ಪ್ರಾಬ್ಲಮ್ ಅಂತಾರಲ್ಲ. ದೊಡ್ಡ ದೊಡ್ಡ ಟ್ರೀಟ್ಮೆಂಟ್ಗಳು ತೊಗೊಳ್ಳೋ ಬದಲು ರೇಖೆ ಹಿಪ್ನೋಟಿಸನ್ನು ಮಾಡಿಕೊಂಡ್ರೆ ತುಂಬ ತುಂಬ ಒಳ್ಳೆಯದು.